ಮ್ಯಾಚಿಂಗ್ ಮ್ಯಾಚಿಂಗು ಅದಕ್ಕೆ ಇದನ್ನು ಕಟ್ ಮಾಡಿ ಅಂದಿದ್ದು ನಾನು ನಿಮಗೆ. ಓಕೆ, ನನಗೆ ಹೆಂಗೆ ಗೊತ್ತಾ ಕಟ್ ಮಾಡೋಕ್ಕೆ ಇಷ್ಟ ಇದ್ದಿದ್ದು? ಹ್ಞೂ, ನೀವು ಅರ್ಧ ಅರ್ಧ ಹಂಗೆ ಕಟ್ ಮಾಡೋದು. ಅಯ್ಯೋ ಸಖತ್ತಲ್ಲ ಈ ಚೈನೀಸ್ ವಿಡಿಯೋಗಳನ್ನು ನೋಡಿದ್ದೆ ನಾನು ಗಿಡದಲ್ಲೇ. ಈ ಅಮ್ಮ ಕಟ್ ಮಾಡಿಕೊಡ್ತಾರೆ, ಆಮೇಲೆ ನೆಕ್ಸ್ಟು ತಿನ್ಕೊಂಬಿಡೋದೆ. ಯಾರು ಕಟ್ ಮಾಡೋದು? ಯಾರು ಕಟ್ ಮಾಡೋದಲ್ಲ ಆ ಥರ. ಕಟ್ ಮಾಡಿ ಹಿಂಗೆ ಕೊಡಿ, ಬಾಯಿಗೆ ಹಾಕೊಂಡು ತಿನ್ಬಿಡ್ತೀನಿ ನಾನು. ನೀವೇನಾ? ಇಲ್ಲ ಇಲ್ಲ, ತಿನ್ನಿ ತಿನ್ಬಿಡ್ತೀನಿ. ಹತ್ರ ತಂಗೆ ಬಂದ್ಬಿಡ್ತಾರೆ ಅದಕ್ಕೆ. ಕೊಡಿ, ನಾನು ಒಂದು ಸ್ವಲ್ಪ ಕಟ್ ಮಾಡಿ ತಿಂತೀನಿ. ವೀಡಿಯೋ ಮಾಡಿ ಪೂರ್ತಿ. ಹ್ಞೂ ಅಂದ್ರಲ್ಲ, ಟೇಸ್ಟ್ ಐತೆ ಅಂದ್ಕೊಂಡು ಅನ್ಬೇಕು. ಹಂಗಲ್ಲ, ಕಳ್ತಿಲ್ಲ ಇದನ್ನ, ಬಟ್ ಸಕಲ ಇದೆ. ಸಣ್ಣ ಪೀಸ್ ಕಟ್ ಮಾಡ್ಕೊಂಡು ಕ್ಲೋಸಿಂಗ್ ತೆಗ್ರಿ. ಏ ಕೊಡ್ರಿ ನಮಗೆ, ನೀವು ಕಟ್ ಮಾಡ್ತೀನಿ, ನಾನೇ ಕಟ್ ಮಾಡ್ತೀನಿ ಕೊಡ್ರಿ. ವೀಡಿಯೋ ಮಾಡಿ ನಂದು. ತಿನ್ನೋದು ಆಸೆ ಜಾಸ್ತಿ ಆಗೋಯ್ತು ನನಗೆ, ಅದಕ್ಕೆ ವಿಡಿಯೋ ಮಾಡೋಕ್ಕೂ ತಾಳ್ಮೆ ಇಲ್ಲ. ಹ್ಞೂ, ನೀವೇ ಕಟ್ ನಾನು ಕಟ್ ಮಾಡಿ. ನೀವು ರೆಕಾರ್ಡ್ ಆಗ್ತಿದ್ಯಾ ಅದು? ಮೇಲೆ ಮೇಲೆ ಕಟ್ ಮಾಡ್ಕೊಳ್ಳಿ, ಟಾಪಲ್ಲಿ. ನೀರು ಬಾಯರಿಕೆ ಜಾಸ್ತಿ ಅಂದರೆ ಸರಿ ಹೋಗುತ್ತೆ ಅನ್ಸುತ್ತೆ. ಸ್ವೀಟ್ ಆಗಿದೆ, ನೀವು ಟ್ರೈ ಮಾಡ್ತೀರಾ? ಮುಗಿಸ್ಬಿಡಿ ನೀವು ಫಸ್ಟು ತಿಂದು. ಟೇಸ್ಟ್ ಚೆನ್ನಾಗಿದೆ ನಿಖಿಲ್. ಫಸ್ಟ್ ಟೈಮ್? ಫಸ್ಟ್ ಟೈಮ್ ಈ ಥರ ತಿಂತಾ ಇರೋದು. ಬನ್ನಿ. ಚೀಲ ಎಲ್ಲ ಹಾಕಿಟ್ರೆ ಅದು ಏನೂ ಆಗಲ್ಲ, ಚಿಕ್ಕ ಮಂದಿ ನೀಟಾಗಿ ಬೀಳ್ತಾರೆ. ಎಲೆ ಮರೆ ಕಾಯಿ, ಎಲೆ ಮರೆ ಹಣ್ಣು ಕೇಳಿದ್ದೀವಿ, ಎಲೆ ಮರೆ ಕಾಯಿ ಕೇಳಿದ್ದೀವಿ, ಆದರೆ ಇದು ಎಲೆ ಮರೆ ಅಲ್ಲ, ಒಣಗಿರೋ ಎಲೆ ಮರೆ ಹಣ್ಣು. ಏನು ಕಲರ್ ಇದೆ, ಏನು ಕಲರ್ ಇದೆಪ್ಪ, ಸಖತ್ತಾಗಿದೆ. ಇದು ಬೇಕಾ, ಇದು ಬೇಕಾ, ಯಾವ್ದು ಬೇಕು? ಆ್ಯಕ್ಚುಲಿ ಪರ್ಮಿಷನ್ ತೊಗೊಂಡೇ ಬಂದ್ವಿ ಇಲ್ಲಿಗೆ, ಬೇರೆಯವ್ರ ತೋಟಕ್ಕೆ ಹಂಗೆಲ್ಲ ನುಗ್ಗಕ್ಕೆ ಹೋಗ್ಬೇಡಿ. ಕಿರಣ್ ಅವ್ರು ಆಗಿದ್ರೆ ಬರ್ಬೋದು. ಹೌದೌದು, ನಾನು ಇಷ್ಟೇ ಹಾಕಿದ್ರೆ ಅನ್ಕೊಂಡೆ, ಇಲ್ಲಿದೆ ಇನ್ನೂ ಆ ಕಡೆಗೆ. ಓ, ದೊಡ್ಡದಾದಂತ ಒಂದು ಪಪ್ಪಾಯ ಫಾರಂ ಇದು. ಇಲ್ಲ, ಇದು ಚಿಕ್ಕ ಚಿಕ್ಕ ಫಸಲುಗಳು. ಆ ಕಡೆಗೆ ಒಳ್ಳೆ ಇಳುವರಿ ಬಂದಿದೆ, ಈ ಕಡೆಗೆ ಸ್ವಲ್ಪ ಇಳುವರಿ ಕಡಿಮೆ ಇರೋದಿಲ್ಲ. ಸೈಜ್ ನೋಡಿ, ಗಿಡ ಎಲ್ಲ ಚಿಕ್ಕದು, ಎಲೆ ಎಲ್ಲ ಚಿಕ್ಕದು, ಅಲ್ಲೇ ಗೊತ್ತಾಗುತ್ತೆ ನಮಗೆ ಫಸಲು ಎಲ್ಲಿ ಚೆನ್ನಾಗಿದೆ ಅಂತ. ಇದೆಲ್ಲ ಹೋಗಿದೆ,
ಏನಣ್ಣ ಬನ್ನಿ ಒಟ್ಟಿಗೆ ಒಂದೇ ವಿಡಿಯೋದಲ್ಲಿ ಇಲ್ಲ ಕಟ್ ಒಂದೇ ಕಟ್ ಮಾಡ್ತೀನಣ್ಣ.